ಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾನಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಸ್ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ನನ್ನ ಅಧ್ಯಾತ್ಮ ಬಂಧುಗಳೇ, ದಶರಥ ಕೊನೆಯ ಒಂದು ಆಸೆಯಾಗಿ ರಾಮನ ಹತ್ತಿರವೇ ಹೇಳಿದ, ನೋಡಪ್ಪ ನೀನೇ ಸಿಂಹಾಸನದ ಮೇಲೆ ಏರಿ ಕೂತು ಬಿಡು, ನನಗೆ ನಿನ್ನನ್ನು ಕೂಡಿಸಿ ಪಟ್ಟಾಭಿಷೇಕ ಮಾಡುವಂಥ ಭಾಗ್ಯ ಇಲ್ಲ, ನನ್ನ ಹೆಂಡತಿಯಿಂದಾಗಿ ನಾನು ಅಂಥ ಭಾಗ್ಯದ ಅವಕಾಶವನ್ನು ಕಳ್ಕೊಂಡೆ, ನೀನು ನನ್ನನ್ನು ನಿಗೃಹ್ಯ ಮಾಂ ಅಂತ, ನಾನು ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದೆ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಡು, ನನ್ನನ್ನು ಸಿಂಹಾಸನದಿಂದ ಪದಚ್ಯುತಗೊಳಿಸಿ ಸೆರೆಮನೆಯಲ್ಲಿಡು, ನೀನು ಸಿಂಹಾಸನವನ್ನೇರು. ಬಹಳ ಅದ್ಭುತವಾದ ಮಾತು, ಎಷ್ಟು ಪಶ್ಚಾತ್ತಾಪ ಇರಬೇಕು ದಶರಥನಿಗೆ ಮನಸ್ಸಿನಲ್ಲಿ ಅನ್ನೋದನ್ನು ಯೋಚನೆ ಮಾಡಿ. ಹಾಗೆ ಹೇಳಬೇಕಾದ್ರೆ ನೀನೇ ನನ್ನನ್ನು ಪದಚ್ಯುತಗೊಳಿಸಿ ಸೆರೆಮನೆಯಲ್ಲಿಡು ಅಂತ ಇಟ್ಟುಬಿಡ್ತಾರೆ. ಆಗ ರಾಮ ಹೇಳಿದ, ಆಯಿತು ನನಗೆ ಸಿಕ್ಕಿತು, ನೀವು ಹೇಳಿದ್ರಿ, ನಾನು ರಾಜ್ಯದ ಅಧಿಕಾರವನ್ನು ವಹಿಸಿಕೊಂಡು ನಿನ್ನೆ ಹೇಳಿದೆ ನಾನು. ಅವನು ಹೇಳಿದಂಥ ಮಾತು, ಇಯಂ ಸರಾಷ್ಟ್ರ ಸಜನ ಧನಧಾನ್ಯ ಸಮಾಕುಲ ಮಯ ವಿಸೃಷ್ಟ ವಸುಧಾ. ಈ ಇಡೀ ರಾಷ್ಟ್ರದ ಇಲ್ಲಿರತಕ್ಕಂಥ ಜನಸಂಪತ್ತು, ಧನ ಸಂಪತ್ತು, ಧಾನ್ಯ ಸಂಪತ್ತು ಸಮಸ್ತವನ್ನು ನಾನು ತ್ಯಾಗ ಮಾಡಿದ್ದೇನೆ. ನೀವು ಕೊಟ್ರಿ, ನನಗೆ ಬಂದದ್ದನ್ನು ನಾನು ನನ್ನ ಸ್ವಂತ ಇಚ್ಛೆಯಿಂದ ತ್ಯಾಗ ಮಾಡಿದ್ದೇನೆ. ಮಯ ವಿಸೃಷ್ಟ, ನಾನದನ್ನು ತ್ಯಾಗ ಮಾಡಿದ್ದೇನೆ ಯಾಕೋಸ್ಕರ? ಭರತಾಯ ಪ್ರದೀಯತಾಂ, ದಯವಿಟ್ಟು ಅದನ್ನು ಭರತನಿಗೆ ಕೊಡಿ, ಇದು ನನ್ನ ಅನುಮತಿಯಿಂದ ನಾನು ಕೊಡ್ತಾ ಇದ್ದೇನೆ. ಅದರಿಂದ ಇಲ್ಲಿ ಯಾರದ್ದು ಒತ್ತಡದ ಪ್ರಶ್ನೆ ಇಲ್ಲ, ನಿಮ್ಮ ಉತ್ತರಾಧಿಕಾರಿಯಾಗಿ ನನಗೆ ಬಂತು, ನಾನು ನನ್ನ ಸ್ವಂತ ಇಚ್ಛೆಯಿಂದ ನನ್ನ ತಮ್ಮನಿಗೆ ಕೊಡ್ತಾ ಇದ್ದೇನೆ. ಯಾಕಪ್ಪ, ಯಾಕೆ ಹೀಗೆ ಮಾಡ್ತಿ? ನೀನು ಸಮ್ರಾಟ ಆಗಿ ಜನರ ಇಷ್ಟದಂತೆ ದೇಶವನ್ನು ಆಳುವುದು ಬಿಟ್ಟು ನೀನು ಯಾಕೆ ಭರತನಿಗೆ ಕೊಡ್ತಾ ಇದ್ದಿ, ಯಾಕೆ ಭರತನೆ ಕೊಡ್ತಾ ಇದ್ದಿ ಅಂದಾಗ ರಾಮಚಂದ್ರದ ಕಾಲಿಗೆ ಹೇಳ್ತಾನೆ, ನೈವಾಹಂ ರಾಜ್ಯಮಿಚ್ಛಾಮಿ ನ ಸುಖಂ ನ ಚ ಮೈಥಿಲೀಂ ತ್ವಾಂ ಅಹಂ ಸತ್ಯಮಿಚ್ಛಾಮಿ ನಾನೃತಂ ಪುರುಷರ್ಷಭ. ಹೀಗೆ ಹೇಳಿದರೆ ಶ್ಲೋಕ ಹೇಳುವಾಗಲೇ ಕಥೆ ಅರ್ಥ ಆಗೋಲ್ಲೋ ನಿಮಗೆ, ಎಷ್ಟು ಸುಲಭ ಅಲ್ವ ಸಂಸ್ಕೃತ. ನೈವಾಹಂ ರಾಜ್ಯಮಿಚ್ಛಾಮಿ, ನನಗೆ ರಾಜ್ಯದ ಬಯಕೆ ಇಲ್ಲ. ರಾಜ್ಯದ ಬಯಕೆ ಇದ್ದರೆ ಅಲ್ವಾ ಬಿಟ್ಟುಕೊಡೋದು ಕಷ್ಟ ಆಗೋದು, ನನಗೆ ಅದರ ಅಪೇಕ್ಷೆನೇ ಇಲ್ಲ. ನೈವಾಹಂ ರಾಜ್ಯಮಿಚ್ಛಾಮಿ, ಅಲ್ಲಪ್ಪ ರಾಜ್ಯ ಅರಮನೆ ಆಳು ಕಾಳು ಸಂಪತ್ತು ಅಧಿಕಾರ ಸುಖ, ನನಗೆ ನ ಸುಖಂ, ನನಗೆ ಈ ಅರಮನೆಯ ಸುಖದ ಬಯಕೆಯೂ ಇಲ್ಲ. ಒಂದು ತಮಾಷೆ ಇದೆ ಈ ಮಾತಿನಲ್ಲಿ. ಆಮೇಲೆ ಹೇಳ್ತಾನೆ, ನಚ ಮೈಥಿಲೀಂ, ನನಗೆ ತ್ಯಾಗದ ಮುಂದೆ ಯಾವುದೂ ದೊಡ್ಡದಲ್ಲ. ಬಾಯಿ ತಪ್ಪಿ ಆಡಿದ ಮಾತು ಅಂತ ಕಾಡತ್ತೆ ಮೇಲೆ ನೋಡುವಾಗ. ನಾನು ಸೀತೆಯನ್ನು ಬೇಕಾದರೂ ಬಿಟ್ಟುಬಿಟ್ಟೆನು, ಜನಕ್ಕೆ ದೇಶದ ಹಿತಕ್ಕೋಸ್ಕರ ಸೀತೆಯನ್ನು ಪರಿತ್ಯಾಗ ಮಾಡು ಅಂದರೆ ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ನನಗೆ ಮುಖ್ಯವಾದದ್ದು ದೇಶದ ಪ್ರಜಾಹಿತ ಹೊರತು ನನ್ನ ಸ್ವಂತ ಹಿತಾಸಕ್ತಿ ಅಲ್ಲ ಅಂತ.
நைவாகம் ராஜ்யமிச்சாமி ந சுகம் நச்ச மைத்திலீம். இது நோடி, இதே மாத்தன்ன, ಇದು ಒಬ್ಬ ರಾಜಕುಮಾರ ಹೇಳಿದಾಗ ಎಷ್ಟು ಆದರ್ಶ ಮಾತಿದು. ಇದನ್ನೇ ಒಂದು ಭಗವಂತ ಹೇಳಿದ ಅಂತ ಇಟ್ಟುಕೊಂಡ್ರೆ ನಮಗೆ ಗೊತ್ತಿದೆ ರಾಮ ಭಗವಂತನ ಎಣ್ಣೆ ಅವತಾರ ಅಂತ. ಈ ಶ್ಲೋಕಕ್ಕೆ ಬೇರೆ ಆಯಾಮ ಬಂದುಬಿಡುತ್ತೆ. ಅಂತಾನೆ, ಇಡೀ ಜಗತ್ತಿನ ಒಡೆಯ ನಾನು, ನೀನು ಅಯೋಧ್ಯೆ ಕಟ್ಟಿಕೊಂಡು ಏನಾಗಬೇಕು ನನಗೆ? ನೈವ ಅಹಂ ರಾಜ್ಯಮಿಚ್ಛಾಮಿ ನ ಸುಖಂ, ನಾನು ಅಂತರಂಗದಲ್ಲಿ ನಿತ್ಯಾನಂದ ಸ್ವರೂಪ, ನಿನ್ನ ಈ ಅರಮನೆಯ ರಾಜ್ಯ ಬಹುದು ಸುಖ ಪಡೆದು ಏನಾಗಬೇಕು ನನಗೆ? ನನಗೆ ದುಃಖ ಇದ್ರೆ ಅಲ್ವ ಸುಖದ ಬಯಕೆ. ನಾನು ನಿತ್ಯಾನಂದ ಸ್ವರೂಪ, ನಚ ಮೈಥಿಲಿ, ನನಗೆ ನನ್ನ ಪತ್ನಿಯಿಂದಲೂ ನಾನು ಸುಖವನ್ನು ಪಡೆಯಬೇಕಾಗಿಲ್ಲ, ಯಾಕಂದರೆ ಸ್ವರೂಪ ಸುಖದಲ್ಲಿ ಇರುವವ ನಾನು, ನನಗೆ ಯಾವುದರ ಅಪೇಕ್ಷೆಯೂ ಇಲ್ಲ, ಯಾಕಂದರೆ ಸ್ವಯಂಪೂರ್ಣ ನಾನು. ನನಗೆ ರಾಜ್ಯ ಬೇಡ, ಹೊರಗಿನ ಸುಖ ಬೇಡ, ಹೊರಗಿನ ಅಧಿಕಾರ ಬೇಡ, ಯಾವುದು ಹೊರಗಿನಿಂದ ನನಗೆ ಬರಬೇಕಾದಿಲ್ಲ. ನನ್ನ ಆನಂದ ಕೂಡ ಹೊರಗಿನಿಂದ, ಸೀತೆಯಿಂದಲೋ ರಾಜ್ಯದಿಂದಲೋ ಅಧಿಕಾರದಿಂದಲೋ ನಾನು ಪಡೀಬೇಕಾದಿಲ್ಲ. ನಾನು ಅಂತಹ ಸಾಂದ್ರವಾದ ಆನಂದ ಸ್ವರೂಪ. ನೈವಾಹಂ ರಾಜ್ಯಮಿಚ್ಛಾಮಿ ನ ಸುಖಂ ನಚ ಮೈಥಿಲಿ, ಇದು ಯಾವುದೂ ನನಗೆ ಬೇಕಿಲ್ಲ, ಯಾಕೆಂದರೆ ಇದು ಯಾವುದರಿಂದಲೂ ನನಗೆ ಇಲ್ಲದ್ದನ್ನು ನಾನು ಪಡೆಯೋದಿಲ್ಲ, ಎಲ್ಲವೂ ನನಗಿದೆ, ಇದು ಯಾವುದರ ಅಪೇಕ್ಷೆ ನನಗಿಲ್ಲ. ಮತ್ತೆ ಹಾಗಾದರೆ ಆಗಲಿ, ಎಲ್ಲ ನಿನಗಿದೆ, ಈ ತ್ಯಾಗ ಯಾಕೆ? ತ್ವಾಮಹಂ ಸತ್ಯಮಿಚ್ಛಾಮಿ, ನನಗೆ ನನ್ನ ರಾಜ್ಯಾಧಿ ಆಳುವುದು ಅಥವಾ ನಾನು ರಾಜನಾಗುವುದು ಮುಖ್ಯ ಅಲ್ಲ, ನನ್ನ ಅಪ್ಪ ಸುಳ್ಳಾಡಲಿಲ್ಲ ಅಂತ ಅನ್ನುವ ಮಾತು ಉಳಿಸುವುದು ನನಗೆ ಮುಖ್ಯ, ಅಪ್ಪನ ಮಾತು ಉಳಿಸುವುದು ನನಗೆ ಮುಖ್ಯ. ತ್ವಾಮಹಂ ಸತ್ಯಂ ಇಚ್ಛಾಮಿ, ನೀನು ಸತ್ಯ ಹೇಳಿದಿ ಅನ್ನೋದು ನನಗೆ ಮುಖ್ಯ ಆಗ್ತದೆ. ನೀನು ಅಪ್ಪ ಸುಳ್ಳು, ಅಪ್ಪ ಹೇಳಿದ ಮಾತನ್ನು ಮಗ ಮುರಿದ, ಅಪ್ಪನ ಮಾತು ಸುಳ್ಳಾಯಿತು ಅಂತ ನಾಳೆ ಬರಬಾರದು. ತ್ವಾಮಹಂ ಸತ್ಯಂ ಇಚ್ಛಾಮಿ, ನೀನು ಸತ್ಯವನ್ನು ಆಡಬೇಕು ಅಂತ. ಈ ಮಾತು ಹೇಳುವಾಗಲೂ ಅನೇಕ ಆಯಾಮಗಳಿವೆ. ಏನೆಂದರೆ, ಒಂದು ಸತ್ಯಂ ಅಂದರೆ ನೀನೀಗ ಹೆಂಡತಿಗೆ ಎರಡು ವರ ಕೊಟ್ಟಿದ್ದೀಯ ಕೈಕೇಯಿಗೆ, ಆ ವರ ಸತ್ಯ ಆಗಬೇಕು, ಕೊಟ್ಟ ವರ ಮುರಿಬಾರದು. ರಘುವಂಶದಲ್ಲಿ ಯಾರೂ ವರ ಕೊಟ್ಟ ಮಾತನ್ನು ಮುರಿದವರಿಲ್ಲ, ವರ ಕೊಟ್ಟು ಅದನ್ನು ಹಿಂದೆ ಪಡೆದವರಿಲ್ಲ. ನೀನು ಸತ್ಯವಚನನಾಗಬೇಕು ಅನ್ನೋದು, ಇದು ಒಂದೇ ಅರ್ಥ ಅಲ್ಲ. ರಾಮಚಂದ್ರ ಈ ಮಾತನ್ನುವಾಗ ಅವನ ಮನಸ್ಸಿನಲ್ಲಿದ್ದದ್ದು ಕೈಕೇಯಿಗೆ ರಾಮ ಮದುವೆಯಾದಾಗ ಕೊಟ್ಟ ಮಾತು. ನೀನು ಅವಾಗ ಏನು ಹೇಳಿದ್ದಿ? ಕೈಕೇಯಿಗೆ ಹುಟ್ಟಿದ ಮಗನಿಗೆ ಪಟ್ಟ ಅದಕ್ಕೆ ಅವನು ಭರತಾಯಾಭಿಷಿಚ್ಯತಾಂ, ಭರತನಿಗೆ ಕೊಡಿ. ನಾನು ಯಾಕೆ ಹೇಳ್ತಾಳು ಅಂದರೆ, ನೀನು ಮದುವೆ ಆಗುವಾಗ, ಕೈಕೇಯಿಯನ್ನು ಮದುವೆ ಆಗುವಾಗ ಕೈಕೇಯಿಯ ತಂದೆಗೆ ಅಶ್ವಪತಿ ರಾಜನಿಗೆ ಹೀಗೆ ಮಾತು ಕೊಟ್ಟಿದ್ದಿ. ಇದು ರಾಮನ ಒಳಗಿರುವ ಆಶಯ, ಅವನು ಬಾಯ್ಬಿಟ್ಟು ಹೇಳೋಲ್ಲ. ಹೇಳೋ ತಂದೆ ಹತ್ರ, ಹಾಗೆ ನೀನು ಮದುವೆ ಆಗುವ ಏನು ಹೇಳಿದ್ದಿ ಅಂತ ಕೇಳೋದು ತಂದೆ ಹತ್ರ, ಅದು ಆಡುವ ಮಾತಲ್ಲ. ಆದರೆ ರಾಮಚಂದ್ರನ ಮನಸ್ಸಿನಲ್ಲಿ ಇರುವಂಥ ಮಾತು, ನೀವು ಮದುವೆ ಆಗುವಾಗ ತಾಯಿ ತಂದೆ ನಮ್ಮ ಅಜ್ಜ ಕೊಟ್ಟ ಮಾತು, ಅಜ್ಜನಿಗೆ ನೀನು ಕೊಟ್ಟ ಮಾತು, ಅದು ಸತ್ಯ ಆಗಬೇಕು, ಅದು ಮುರಿದು ಮುರಿಬಾರದು. ಎರಡು ಮುಖ, ಅದು ಮುಖ್ಯ ರಾಮಚಂದ್ರ, ಇದಲ್ಲ. ಯಾಕೆಂದರೆ ಒಂದು ವೇಳೆ ಪ್ರಜೆಗಳ ಹಿತಕ್ಕೋಸ್ಕರ ಹೆಂಡತಿಗೆ ಕೊಟ್ಟ ಮಾತನ್ನಾದರೂ ಗಂಡ ಮುರಿಯಬಹುದು. ಯಾಕೆಂದರೆ ಇಲ್ಲಿ ಒಂದು ಅನ್ಯಾಯ ಆಗುವುದು ಒಬ್ಬ ಹೆಣ್ಣಿಗೆ, ಇಡೀ ದೇಶಕ್ಕೆ ಹಿತ ಆಗುತ್ತೆ. ಇದು ಹಾಗಲ್ಲ, ಎರಡು ದೇಶದ ಜನ ಸೇರಿ ಮಾಡಿದ ಒಪ್ಪಂದ. ಅಯೋಧ್ಯೆಯ ಜನರು ಸೇರಿದ್ದಾರೆ ಪ್ರಮುಖರು, ಅಶ್ವಪತಿ ರಾಜ ಅಲ್ಲಿ ಪ್ರಮುಖರು ಸೇರಿ ನಾಳೆ ದಶರಥ ರಾಜನಿಗೆ ನಮ್ಮ ರಾಜನ ಮಗಳನ್ನು ಕೊಡಬೇಕಾಗಿದ್ದರೆ ಅವಳಿಗೆ ಹುಟ್ಟಿದ ಮಗನಿಗೆ ನೀನು ಉತ್ತರಾಧಿಕಾರ ಕೊಡಬೇಕು ಅಂತ ಆಯಿತು ಅಂತ ಎರಡೂ ರಾಜ್ಯದ ಜನತೆಯ ಸಮಕ್ಷಮದಲ್ಲಿ ಆದ ಒಪ್ಪಂದ. ಇದು ಇದಕ್ಕಿಂತ ಬಹಳ ಮುಖ್ಯವಾದದ್ದು. ಇದು ಎಲ್ಲೋ ರಾತ್ರಿ ಹೆಂಡತಿ ಜೊತೆಗೆ ಆದ ಒಪ್ಪಂದ, ಅದು ಹಾಗಲ್ಲ. ಎರಡೂ ರಾಜ್ಯದ ಮುಖಂಡರು ಸೇರಿ ಆದ ಒಪ್ಪಂದ, ರಾಮನಿಗೆ ಅದು ಮುಖ್ಯವಾಗುತ್ತೆ. ಅವನು ಹೇಳೋದು ಅದು, ನೀನು ಅಶ್ವಪತಿ ರಾಜನಿಗೆ ಕೊಟ್ಟ ಮಾತು ಎರಡು ದೇಶದ ನಡುವೆ ಆದ ಒಪ್ಪಂದ, ಅದು ಮದುವೆ ಮಂಟಪದಲ್ಲಿ ಆದ ಒಪ್ಪಂದ ಅಲ್ಲ, ಎರಡು ದೇಶದ ಒಪ್ಪಂದ ಅದು, ಅದನ್ನು ನೀನು ಮುರಿಯಬಾರದು. ತ್ವಾಮಹಂ ಸತ್ಯಮಿಚ್ಛಾಮಿ, ನೀನು ಮಾತು ಮುರಿದೆ ಅನ್ನುವ ಮಾತು ಎಲ್ಲೂ ಬರಬಾರದು. ನಾನೃತಂ ಪುರುಷರ್ಷಭ ದಶರಥ ಸುಳ್ಳಾಡಿದ, ಮದುವೆ ದಿವಸ ಹೇಳಿದ ಮಾತನ್ನು ನಡೆಸಿಕೊಡಲಿಲ್ಲ ಅಂತ ನಾಳೆ ಇತಿಹಾಸದಲ್ಲಿ ದಾಖಲೆ ಆಗಬಾರದು, ಇದು ನನ್ನ ಅಪೇಕ್ಷೆ ಅಂತಾನೆ ರಾಮ. ಇದು ರಾಮನಿಗೆ ಈ ಮಾತು ಅರ್ಥ ಇತ್ತು ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ, ವಾಲ್ಮೀಕಿ ಇದು ಗೊತ್ತಾಗುವಂತೆ ಮುಂದೆ ಹೇಳ್ತಾರೆ. ಭರತ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾನಲ್ಲ ಅಪ್ಪನನ್ನು ಕಾಡಿಗೆ, ಕಾಡಿಗೆ ಹೋದಾಗ ಏನು ಮಾಡಿದರೂ ರಾಮಚಂದ್ರ ಒಪ್ಪಲ್ಲ. ಭರತ ತುಂಬ ಹಠ ಮಾಡ್ತಾನೆ, ತುಂಬ ಹಠ ಮಾಡಿದಾಗ, ತುಂಬ ಹಠ ಅಂದರೆ ಅವನು ಒಂದು ಕಡೆ ಒಂದು ಸರ್ತಿ ಹೇಳ್ತಾನೆ, ನಿನಗೆ ನೀನು ಬರೋಲ್ಲ ಅಂತ ಹಠ ಮಾಡ್ತಾ ಇದ್ದೀಯಲ್ಲ, ನಿನಗೆ ಅಷ್ಟು ಹಠ ಇದ್ದರೆ ನಾನು ನಿನ್ನ ತನ್ಮ, ನಮಗೂ ಹಠ ಉಂಟು, ನೀನು ಬರದೇ ನಾನು ಹೋಗೋಲ್ಲ ಅಂತ ಕೂತ್ಬಿಡ್ತಾನೆ.
ಇದು ಅಣ್ಣ ತಮ್ಮಂದರ ಜಗಳ. ಏನು ತಮಾಷೆ ನೋಡಿ, ಆ ಜಗಳದ ಹಿಂದೆ ಇರುವ ಒಂದು ಆತ್ಮೀಯತೆ. ಇದು ವಾಲ್ಮೀಕಿ ನೋಡಿ ಕಲಿ, ಎಲ್ಲರೂ ಜಗಳಾಡ್ತಾರೆ ಅಲ್ಲಿ. ಸೀತೆ ರಾಮನ ಹತ್ರ ಜಗಳಾಡ್ತಾಳೆ, ಭರತ ಲಕ್ಷ್ಮಣರು ರಾಮನ ಹತ್ರ ಜಗಳಾಡ್ತಾರೆ. ಆದರೆ ಆ ಜಗಳದ ಹಿಂದೆ ಇರುವ ಆತ್ಮೀಯತೆ ಅದ್ಭುತ. ಪ್ರೀತಿ ಇಲ್ಲದೆ ಜಗಳ ಹುಟ್ಟೋದಿಲ್ಲ ಅಂತ ಹೇಳ್ತೇವಲ್ಲ ಅಂಥ ಜಗಳ ಅದು. ಬಹಳ ಆತ್ಮೀಯತೆ ಜಗಳ. ನಿನಗೆ ಅಷ್ಟು ಹಠ ಇದ್ದರೆ ನಿನ್ನ ತಮ್ಮ ನನಗೆ ಹಠ ಇಲ್ವಾ? ನಾನು ಹೋಗೋಲ್ಲ, ನೀನು ಬರ್ತೇನೆ ಅಂತ ಮಾತು ಕೊಡದೆ ನಾನು ಹೋಗೋಲ್ಲ ಅಂತ ಧರಣಿ ಸತ್ಯಾಗ್ರಹ ಮಾಡಿಬಿಡ್ತಾರೆ ಭರತ. ನಮಗೆ ಕೆಲವೆಲ್ಲ ಸಂಗತಿಗಳು ಮೊಟ್ಟ ಮೊದಲು ಸಿಗುವುದು ರಾಮಾಯಣದಲ್ಲಿ. ಒಂದು ಧರಣಿ ಸತ್ಯಾಗ್ರಹ, ಸ್ಟ್ರೈಕು, ಸತ್ಯಾಗ್ರಹ ಅನ್ನೋ ವಿಷಯವೇ ರಾಮಾಯಣದಲ್ಲಿ ಮಾತ್ರ ಬರೋದು, ಇನ್ನೆಲ್ಲಿ ಬರೋಲ್ಲ. ಭರತ ಸತ್ಯಾಗ್ರಹ ಮಾಡ್ತಾನೆ. ಆಮೇಲೆ ಹೆಂಡತಿಯನ್ನು ಬಿಡುವುದು, ಡಿವೋರ್ಸ್. ನಮ್ಮ ರಾಮಾಯಣ ಇಡೀ ಭಾರತದ ಯಾವ ಪೌರಾಣಿಕ ಇತಿಹಾಸದಲ್ಲೂ ಇನ್ನೊಂದು ದೃಷ್ಟಾಂತ ಇಲ್ಲ. ಅಶ್ವಪತಿ ರಾಜ ಹೆಂಡತಿಯನ್ನು ಬಿಟ್ಟಿದ್ದಾನೆ. ದಶರಥ ಹೇಳ್ತಾನೆ, ನಿನ್ನನ್ನು ಬಿಟ್ಟಿದ್ದೇನೆ ನಾನು. ಎರಡೇ ನಮಗೆ ವಿವಾಹ ವಿಚ್ಛೇದ ಅಥವಾ ಡಿವೋರ್ಸಿನ ಒಂದು ಕಾನ್ಸೆಪ್ಟು ನಮಗೆ ಸಿಗೋದು ರಾಮಾಯಣದಲ್ಲಿ ಮಾತ್ರ. ಇನ್ನೊಂದು ಸತ್ಯಾಗ್ರಹ. ಇದು ಎರಡು ನಾವು ಮೊದಲು ನೋಡುವಂಥದ್ದು ರಾಮಾಯಣದಲ್ಲಿ. ಪ್ರಾಯ ಗಾಂಧೀಜಿಯವರಿಗೆ ರಾಮ ಬಹಳ ಪ್ರಿಯವಾದಂಥ ದೈವತ. ಅವರಿಗೆ ಈ ಸತ್ಯಾಗ್ರಹದ ಸ್ಫೂರ್ತಿ ರಾಮಾಯಣದಿಂದೇ ಬಂದಿರಬಹುದೇನು. ಸತ್ಯಕ್ಕೋಸ್ಕರ ಅದನ್ನು ತ್ವಾಮಹಂ ರಾಮನೇ ಶುರು ಮಾಡಿದ್ದದು. ನನಗೆ ಇರುವುದು ಆಗ್ರಹ ಏನು ಅಂದರೆ ಸತ್ಯ ಗೆಲ್ಲಬೇಕು ಅಂತ, ಬೇರೆ ಯಾವ ಆಸೆಯೂ ಇಲ್ಲ. ತ್ವಾಮಹಂ ಸತ್ಯಮಿಚ್ಛಾಮಿ, ನನಗೆ ಒಂದೇ ಒಂದು ಆಗ್ರಹ, ದಶರಥ ಸುಳ್ಳುಗಾರ ಅಂತ ನಾಳೆ ದಾಖಲೆ ಆಗಬಾರದು. ಆಡಿದ ಮಾತನ್ನು ನಡೆಸಿದ್ದಾನೆ, ಇದು ಬರಬೇಕು. ನನಗೆ ಅದು ಮುಖ್ಯ, ನನಗೆ ರಾಜ್ಯ ಮುಖ್ಯ ಅಲ್ಲ, ನನಗೆ ಅಧಿಕಾರ ಮುಖ್ಯ ಅಲ್ಲ, ನನಗೆ ರಾಜ್ಯ ಸುಖಭೋಗ ಮುಖ್ಯ ಅಲ್ಲ, ಯಾವುದೂ ಮುಖ್ಯ ಅಲ್ಲ, ಎಲ್ಲವನ್ನೂ ಸತ್ಯಕ್ಕೋಸ್ಕರ ನಾನು ತ್ಯಾಗ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ನೀನು ಕಾಣಬಹುದು, ಅಪ್ಪನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಮಗ ಕಷ್ಟಪಟ್ಟ. ಹಿಂದಿನ ಕಾಲದಲ್ಲಿ ಎಲ್ಲ ಇತ್ತು, ರಾಜರುಗಳು ಮಕ್ಕಳು ದೊಡ್ಡವರಾದ ಮೇಲೆ ಮಕ್ಕಳನ್ನು ಸಿಂಹಾಸನದಲ್ಲಿ ಕೂಡಿಸಿ ಅಪ್ಪಂದಿರು ಕಾಡಿಗೆ ಹೋಗ್ತಿದ್ರು. ಇದು ತಿರುವನು ಆಯ್ತಲ್ಲಪ್ಪ, ಮುದುಕನಾದ ಅಪ್ಪನನ್ನು ಸಿಂಹಾಸನ ಕೂಡಿಸಿ ನೀನು ಚಿಕ್ಕ ಹುಡುಗ ಕಾಡಿಗೆ ಹೋಗ್ತಾ ಇದ್ದೀಯಾ ಅಂತ ನಿನಗೆ ಅನಿಸಬಹುದು. ಹೀಗೆ ಎಲ್ಲಿಯಾದರೂ ಉಂಟು. ಯದ್ ವೃದ್ಧೇಕ್ಷ್ವಾಕುಭಿರ್ಧೃತಂ ಧೃತಂ ಬಾಲ್ಯೇ ತದಾರಿಯೇಣ ಪುಣ್ಯಂ ಅರಣ್ಯಕವ್ರತಂ. ಮುದುಕರು ಮಾಡಬೇಕು. ಇನ್ನು ಯಾರ ಹತ್ರ ಆದರೂ ಮೊಬೈಲ್ ಇದ್ದರೆ ದಯವಿಟ್ಟು ಅದನ್ನು ಮೊದಲು ಆಫ್ ಮಾಡಿ. ನಿಮಗೆ ರಾಮಾಯಣ ಮುಖ್ಯವೋ ಮೊಬೈಲ್ ಮುಖ್ಯವೋ ಅನ್ನೋದನ್ನು ಮೊದಲು ಯೋಚಿಸಿ, ಅದು ಎರಡರಲ್ಲಿ ಒಂದು ತೀರ್ಮಾನ ಮಾಡಿಕೊಂಡು ಆಮೇಲೆ ಹಾಲಿಗೆ ಬನ್ನಿ. ಯಾಕೆಂದರೆ ಮೊಬೈಲ್ನ ಸದ್ದಾದರೆ ನನ್ನ ಫ್ಲೋ ಕಟ್ಟಾಗುತ್ತೆ, ಮತ್ತು ನನಗೆ ಮಾತಾಡಲಿಕ್ಕೆ ಆಗದೆ ಹೋಗಬಹುದು, ನಾನು ಮಾತು ನಿಲ್ಲಿಸಬಹುದು. ಆದ್ದರಿಂದ ನೀನು ಚಿಕ್ಕ ವಯಸ್ಸಿನಲ್ಲಿ ಕಾಡಿಗೆ ಹೋಗಬಾರ್ದಪ್ಪ, ನಾನು ಹೋಗಬೇಕಾದ್ದು, ನೀನು ಹೋಗ್ತಾ ಇದ್ದೀಯ. ಮಾಚ ಉತ್ಕಂಠಾಂ ಕೃತಾಹ ರಾಜನ್, ನಿಮಗೆ ಆ ಚಿಂತೆ ಬೇಡ. ರಾಮಚಂದ್ರ ಚಿಕ್ಕ ವಯಸ್ಸಿನಲ್ಲಿ ಕಾಡಿಗೆ ಹೋಗ್ತಾ ಇದ್ದಾನೆ, ಅನ್ಯಾಯ ಆಗೋಯ್ತು ರಾಮನಿಗೆ. ನನ್ನ ಹಿತಚಿಂತನೆಗೋಸ್ಕರ ನಾನು ನನ್ನ ಮಗನ ಬಲಿ ಕೊಟ್ಟೆ ಅಂತ ನೀನು ಭಾವಿಸುವುದು ಬೇಡ. ಯಾಕೆ ವನೇ ರಂಸ್ಯಾಮಹೇ ವಯಂ ಅಂತ, ನಾವು ಕಾಡಿನಲ್ಲಿ ಸಂತೋಷ ಪಡ್ಲಿಕ್ಕೆ ಹೋಗೋದು ದುಃಖ ಪಡ್ಲಿಕ್ಕಲ್ಲ, ಆನಂದವಾಗಿ ಹೋಗ್ತಾ ಇದ್ದೇನೆ, ನನಗೆ ಅರಮನೆಗಿಂತ ಹೆಚ್ಚು ಸುಖ ಕಾಡಿನಲ್ಲಿದೆ ಅಂತ. ಯಾಕೆಂದರೆ ಇಲ್ಲಿ ಯಾವ ಸಮಸ್ಯೆ ಇಲ್ಲ, ಅರಮನೆ ಅಂದರೆ ಅಧಿಕಾರ ಆಡಳಿತ ಅಂದರೆ ಸಮಸ್ಯೆಗಳು, ಕಾಡಿನಲ್ಲಿ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ನಿರ್ಮಿಸುವುದು ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ, ಪ್ರಕೃತಿ ಸಮಸ್ಯೆ ನಿರ್ಮಿಸುವುದಿಲ್ಲ. ಕಾಡಿನಲ್ಲಿ ಪ್ರಾಣಿಗಳು ಮಾತ್ರ ಇರೋದು, ಪ್ರಾಣಿಗಳು ಯಾವ ಸಮಸ್ಯೆಯನ್ನು ಮಾಡೋಲ್ಲ. ಯಾಕೆಂದರೆ ಸಮಸ್ಯೆ ಮಾಡುವುದಕ್ಕೆ ಬೇಕಾಗಿರೋದು ರಾಗ ದ್ವೇಷ ಹೊಟ್ಟೆಗಿಚ್ಚು. ಕಾಡು ಪ್ರಾಣಿಗಳಿಗೆ ಹೊಟ್ಟೆ ಕಿಚ್ಚಿ ಇಲ್ಲ, ರಾಗ ದ್ವೇಷ ಇಲ್ಲ, ಎಲ್ಲ ಮನುಷ್ಯನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಗಳವೆಲ್ಲ ಸಾಧಾರಣ ಧರ್ಮಗಳು. ಅದರಿಂದ ಒನೇ ರಂಸ್ಯಾಮಹೇ, ನನಗೆ ನಿನ್ನನ್ನು ನೋಡುವ ಅಯ್ಯೋ ಅನಿಸುತ್ತೆ, ಈ ವಯಸ್ಸಲ್ಲೂ ಪಾಪ ಅಧಿಕಾರ ಅಂತ ತತ್ಯ ತಲೆ ಚಚ್ಚಿಕೋಬೇಕಲ್ಲ ನಮ್ಮ ಅಪ್ಪ, ನನ್ನ ಹಾಗೆ ಆನಂದವಾಗಿ ಕಾಡಿನಲ್ಲಿ ಇರುವಂಥ ಅವಕಾಶ ಇಲ್ವಲ್ಲ ಅಂತ ನಿನ್ನನ್ನು ನೋಡುವ ಪಾಪ ಅಂತ ಅನಿಸುತ್ತೆ. ನಾವು ವನದಲ್ಲಿ ನಾವು ಅಂತಾನೆ ವಯಂ, ಯಾಕೆಂದರೆ ಲಕ್ಷ್ಮಣ ಹೊರಟು ಬಿಟ್ಟಿದ್ದಾನೆ, ಸೀತೆ ಹೊರಟು ಬಿಟ್ಟಿದ್ದಾಳೆ, ಮೂರು ಜನ ಹೋಗೋದು ಅಂತ ತೀರ್ಮಾನ ಆಗಿದೆ. ವನೇ ರಂಸ್ಯಾಮಹೇ ವಯಂ, ನಾವು ಕಾಡಿನಲ್ಲಿ ಆನಂದವಾಗಿರ್ತೇವಪ್ಪ. ಇದರ ಹಿಂದೆಯೂ ಒಂದು ಇದನ್ನು ಇದು ಭಗವಂತ ಹೇಳಿದ ಮಾತು. ಭಗವಂತನಿಗೆ ಆನಂದ ಯಾವಾಗ ಗೊತ್ತುಂಟ?
ಭಗವಂತನಿಗೆ ಹೊರಗಿನಿಂದ ಆನಂದ ಅಂತಂದರೆ ಅವನಿಗೆ ಸಂತೋಷ ಕೊಡೋ ತೃಪ್ತಿ, ಭಗವಂತನಿಗೆ ಖುಷಿ ಕೊಡೋ ವಿಷಯ ದುಷ್ಟ ನಿಗ್ರಹ ಶಿಷ್ಟಪಾಲನ. ಕಾಡಿಗೆ ಹೋಗೋದ್ರಿಂದ ಋಷಿಗಳ ರಕ್ಷಣೆ, ರಾಕ್ಷಸರ ಸಂಹಾರ ಆಗತ್ತೆ, ಅದಕ್ಕಿಂತ ದೊಡ್ಡ ಆನಂದ ನನಗಿಲ್ಲ ಅಂತಾನೆ ರಾಮಚಂದ್ರ. ವನೇರಂಸ್ಯಾಮಹೇ ವಯಂ ಅಂದರೆ ಮುಂದೆ ನಡೆಯತಕ್ಕಂಥ ಕ್ರಿಯೆ ಬಗ್ಗೆ ಒಂದು ಒಂದು ಭಗವತ್ ಸಂಕಲ್ಪದ ಹಿನ್ನೆಲೆಯ ಅರ್ಥವೂ ಇದೆ ಆ ಶ್ಲೋಕಕ್ಕೆ. ಒಬ್ಬ ಆದರ್ಶನಾದಂಥ ಮಗ ತಂದೆ ಹತ್ರ ಮಾತಾಡುವಂತಹ ಸೌಜನ್ಯವೂ ಇದೆ, ಎರಡೂ ಇದೆ ಆ ಮಾತಿನಲ್ಲಿ. ಆಯಿತು, ತಂದೆಗೆ ನಮಸ್ಕಾರ ಮಾಡಿ. ಇವರು ಮೂರು ಜನರು, ಸೀತೆ ರಾಮ ಲಕ್ಷ್ಮಣ, ಕೌಸಲ್ಯಗೆ ಬಂದು ನಮಸ್ಕಾರ ಮಾಡ್ತಾರೆ. ಕೌಸಲ್ಯಗೆ ನಮಸ್ಕಾರ ಆಗಿದೆಯಲ್ಲ, ಒಮ್ಮೆ ರಾಮಚಂದ್ರನಿಗೆ ಎಲ್ಲ ಮಾತುಕತೆ ಎಲ್ಲ ತಾಯಿಗೆ ಮನವರಿಕೆ ಮಾಡಿ ಹೊರಟಿದ್ದ. ಸೀತೆ ನಮಸ್ಕಾರ ಮಾಡ್ತಾಳೆ, ಅತ್ತೆ ಆಶೀರ್ವಾದ ಮಾಡಿ. ನೋಡಿ, ಇದು ಯಾಕೆ ನಾನು ಇದು ನಾನು ಕಥೆಗೋಸ್ಕರ ಇವನ್ನೆಲ್ಲ ಹೇಳ್ತಾ ಇಲ್ಲ, ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ, ಕ್ಯಾರೆಕ್ಟರ್ ಸ್ಟಡಿ. ಕೌಸಲ್ಯೆಯ ವ್ಯಕ್ತಿತ್ವದ ಒಂದು ಮುಖ, ಅವಳು ಒಂದು ಸಣ್ಣ ದೌರ್ಬಲ್ಯ ನೋಡಿ. ಅವಳು ಹೇಳ್ತಾಳೆ, ಅಪ್ಪ ನನ್ನ ಒಂದು ಅನಿಸಿಕೆ ಉಂಟು, ಹೇಳಿಬಿಡ್ಲಿಯಾ ಅಂತ ಕೇಳ್ತಾಳೆ. ಯಾಕೆಂದರೆ ಅವಳ ಇಲ್ಲಿರ್ತಕ್ಕ ದೌರ್ಬಲ್ಯವನ್ನು ಅವಳು ಸೀತೆಯಲ್ಲಿ ನೋಡ್ತಾಳೆ. ಅವಳು ಹೇಳ್ತಾಳೆ ನೋಡಿ, ಬಹಳ ಅದ್ಭುತ ಹೇಳ್ತಾಳೆ, ಭರ್ತಾರಂ ನಾನು ಮನ್ಯಂತೆ ವಿನಿಪಾತಗತಂ ಸ್ತ್ರೀಯ. ನನ್ನ ಅನುಭವದ ಪ್ರಕಾರ, ಮತ್ತು ನಾನು ಕೌಸಲ್ಯ ಹೇಳಿದ್ದನ್ನು ಹೇಳೋದು, ನನ್ನ ಅಭಿಪ್ರಾಯ ಅಲ್ಲ, ಯಾರು ಹೆಂಗಸರು ನನ್ನನ್ನು ಬೈಬೇಡಿ. ಭರ್ತಾರಂ ನಾನು ಮನ್ಯಂತೆ, ಗಂಡ ಕಷ್ಟದಲ್ಲಿದ್ದಾಗ ಹೆಂಗಸರು ನಾನು ಮನ್ಯಂತೆ ಅದನ್ನು ಇಷ್ಟಪಡುವುದಿಲ್ಲ. ಗಂಡ ಕಷ್ಟಪಡ್ತಾ ಇರುವಾಗ ಗಂಡನ ಕಷ್ಟಕ್ಕೆ ಹೆಗಲು ಕೊಡುವುದು ಬಿಟ್ಟು ಅದನ್ನು ಇಷ್ಟಪಡದೆ ದೂರ ನಿಲ್ತಾರೆ ಅಂತ ಹೇಳ್ತಾಳೆ ಕೌಸಲ್ಯ. ಅದನ್ನು ಅವಳು ಹಾಗೆ ಮಾಡ್ತಾಳೆ, ಅದಕ್ಕೆ ಅವಳ ದೌರ್ಬಲ್ಯ ಅದು. ಮುಂದೆ ಇದಿಷ್ಟು ಸೊಸೆಗೆ ಬುದ್ಧಿವಾದ ಹೇಳಿದ ಕೌಸಲ್ಯೇ, ರಾಮ ಕಾಡಿಗೆ ಹೋದ ಕೂಡಲೇ ದಶರಥ ಕಣ್ಣೀರು ತೆಗೀತಾ ಅಂತಃಪುರದಲ್ಲಿ ಕೂತಿರ್ತಾನೆ, ಹೋಗಿ ಒಂದು ಚುಚ್ಚು ಮಾತಾಡ್ತಾಳೆ, ನನಗೆ ಏನು ಸುಖ ಕೊಟ್ರಿ ನೀವು, ನಿಮಗೆ ಇಷ್ಟವಾದ ಹೆಂಡತಿ ಕೈಕೇಯಿ, ನಾನು ಬೇಡ, ನಾನು ಮಗನನ್ನಾದರೂ ನೋಡಿ ಮರೀತೇನೆ, ನನ್ನ ಜೀವನ ಸಂಸಾರದ ದುಃಖವನ್ನು ಅಂದರೆ ಅವನನ್ನು ಕಾಡಿ ಕಳಿಸಿದ್ರಿ ಅಂತ ಹೇಳಿಬಿಡ್ತಾಳೆ. ದಶರಥ ಹೇಳ್ತಾನೆ, ಮಗನನ್ನು ಕಳ್ಕೊಂಡು ಕಂಗಾಲನಾದ ನನಗೆ ಸಂತೈಸಬೇಕಾದ ನೀನೇ ಹೀಗೆ ಚುಚ್ಚು ಮಾತನ್ನಾಡಿ ನನ್ನನ್ನು ಗಾರಿ ಘಾಸಿಗೊಳಿಸ್ತೀಯ, ದಯವಿಟ್ಟು ಅಂತ ಮಾತಾಡಬೇಡ. ನಾನು ಈಗ ಅಂಥ ಮಾತನ್ನು ತಡ್ಕೊಳ್ಳುವ ಸ್ಥಿತಿಯಲ್ಲಿಲ್ಲ, ದಯವಿಟ್ಟು ನನ್ನನ್ನು ಚುಚ್ಚು ಬೇಡ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾಳೆ, ತಪ್ಪಾಯಿತು ಕ್ಷಮಿಸಿ, ನನ್ನ ದುಃಖದಿಂದ ತಡೆಯಲಾರದೆ ಹೇಳಿಬಿಟ್ಟೆ, ಹೇಳಬಾರದಿತ್ತು ಈ ಸಂದರ್ಭದಲ್ಲಿ, ಕ್ಷಮಿಸಿ ಅಂತ ಅದೇ ಮಾತಾಡ್ತಾಳೆ. ಗಂಡ ಕಷ್ಟದಲ್ಲಿದ್ದಾಗ ಹೆಂಡತಿಯಾದವಳು ಹೆಗಲು ಕೊಡುವ ಬದಲು ಚುಚ್ಚು ಮಾತಾಡಿಬಿಡ್ತಾಳೆ, ನೀವು ಹೀಗೆ ಮಾಡಿದ ತಪ್ಪು, ನಿಮ್ಮಿಂದ ಏನು ಸುಖ ಸಿಕ್ಕಿದ್ ನನಗೆ ಅಂತ ಗಂಡನಿಗೆ ಬೈದು ಬಿಡ್ತಾಳೆ. ಭರ್ತಾರಂ ನಾನು ಮನ್ಯಂತೆ ವಿನಿಪಾತಗತಂ ಸ್ತ್ರೀಯ, ಗಂಡ ಕಷ್ಟದಲ್ಲಿದ್ದಾಗ ಸಹಕಾರ ಕೊಡಬೇಕು, ಅಲ್ಲ ನೀವು ಮಾಡಿದ ತಪ್ಪಿನಿಂದ ನಿಮಗೆ ಈ ಪ್ರಾಬ್ಲಮ್ ಬಂತು ಅಂತ ಗಂಡನನ್ನೇ ಹಂಗಿಸಿ ಮಾತಾಡ್ತಾಳೆ ಹೆಣ್ಣು. ಏಷ ಸ್ವಭಾವ ನಾರೀಣಾಮ್ ಅಂತ, ನನಗೊತ್ತಿಲ್ಲ ಕೌಸಲ್ಯ ಇದು ಹೆಣಗಸರ ಸ್ವಭಾವಪ್ಪ ಅಂತಾಳೆ ಅವಳು. ಅವಳು ಹೆಂಗಸಾದ್ರಿಂದ ಹೇಳ್ತಾಳೆ, ನನಗೆ ಹೇಳಲಿಕ್ಕೆ ಅಧಿಕಾರ ಇಲ್ಲ. ಏಷ ಸ್ವಭಾವ ನಾರೀಣಾಮ್, ಇದು ಗಂಡ ಕಷ್ಟದಲ್ಲಿದ್ದಾಗ ಹಂಗಿಸೋದು ಹೆಂಗಸರ ಸ್ವಭಾವಪ್ಪ, ನಾ ಏನು ಮಾಡಲಿ, ನಾನು ಒಬ್ಬ ಹೆಣ್ಣಾಗಿ ಹೇಳ್ತಾ ಇದ್ದೇನೆ. ಏಷ ಸ್ವಭಾವ ನಾರೀಣಾಂ ಅನುಭೂಯ ಸುಖಂ ಪುರಾ ಸ್ವಲ್ಪಾಮಪ್ಯಾಪದಂ ಪ್ರಾಪ್ಯ ದುಷ್ಯಂತಿ ಪ್ರಜಹತ್ಯಪಿ ಅಂತ ಬಹಳ ವಿಚಿತ್ರ ಹೇಳ್ತಾಳೆ. ಬೇಕಾದಷ್ಟು ಗಂಡನಿಂದ ಸುಖದ ಸೌಭಾಗ್ಯದ ವೈಭವವನ್ನು ಅನುಭವಿಸಿ ಎಲ್ಲ ಒಂದು ಸಣ್ಣ ಆಪತ್ತು ಬಂದಾಗ ಗಂಡನನ್ನು ಹಂಗಿಸ್ತಾರಪ್ಪ. ಸ್ವಲ್ಪಾಮಪಿ ಆಪದಂ ಪ್ರಾಪ್ಯ ಸುಖಂ ಪುರಾ ಅನುಭೂಯ, ಇಡೀ ಜೀವನದಲ್ಲಿ ಬೇಕಾದಷ್ಟು ಗಂಡನಿಂದ ಸುಖ ಪಡೆದು ಎಲ್ಲ ಒಂದು ಸಣ್ಣ ಸಮಸ್ಯೆ ಬಂದಾಗ ನಿಮ್ಮಿಂದಾಗಿ ಹೀಗಾಯಿತು, ನಿಮ್ಮ ಕೈ ಹಿಡಿದ್ರಿಂದ ನನಗೆ ಹೀಗಾಯಿತು ಅಂತ ಹೇಳಿಬಿಡ್ತಾರೆ. ದುಷ್ಯಂತಿ ಪ್ರಜಹತ್ಯಪಿ, ಗಂಡನನ್ನು ಹಂಗಿಸ್ತಾರೆ, ಗಂಡನನ್ನು ಬಿಟ್ಟು ತವರ ಮನೆ ಹೋಗಿ ಕೂತ್ಕೊಳ್ತಾರೆ. ಆದ್ದರಿಂದ ಸತ್ವಯ ನಾವು ಮಂತವ್ಯ ಪುತ್ರ ಪ್ರವ್ರಾಜಿತೋವನ, ನೀನು ನನ್ನ ಮಗ ಕಾಡಿ ಹೋದ, ನಿಮ್ಮ ಕೈ ಹಿಡಿದ್ರಿಂದ ನಾನು ಕಾಡು ಹೋಗ್ಬೇಕಾಯ್ತು, ನಿಮ್ಮೊಟ್ಟಿಗೆ ಏನು ಸುಖ ಸಿಕ್ಕಿತು ನಿಮ್ಮ ಕೈ ಹಿಡಿದು ಅಂತ, ನನ್ನ ಮಗನನ್ನು ಕಾಡಿನಲ್ಲಿ ಹಂಗಿಸಬೇಡ ತಾಯಿ ಅಂತಂದ್ಬಿಡ್ತಾಳೆ ಅಷ್ಟೇ. ಸೊಸೆಗೆ ಅತ್ತೆ ಹೇಳೋ ಮಾತು, ನನ್ನ ಮಗನಿಗೆ ಎಂದು ಚುಚ್ಚು ಮಾತು ಹೇಳಿ ಕಷ್ಟ ಕೊಡಬೇಡ, ಹಂಗಿಸಬೇಡ. ಪುತ್ರ ಪ್ರವ್ರಾಜಿತೋವನಂ, ನಿಮ್ಮ ಕೈ ಹಿಡಿದು ನನ್ನ ಅವಸ್ಥೆ ಏನಾಯಿತು ಅಂತ ಹೇಳಬೇಡ.
ನಾನು ಯಾಕೆ ಈ ಮಾತು ಹೇಳ್ತೇನೆ, ಇಬ್ಬರು ಅತ್ತೆಯಂದಿರನ್ನು ನೀವು ಸ್ಟಡಿ ಮಾಡಬೇಕು. ಒಂದು ಕೌಸಲ್ಯ, ಒಂದು ಕುಂತಿ, ಮಹಾಭಾರತದ ಕುಂತಿ, ಅಲ್ಲಿಯೂ ಅತ್ತೆಗೆ ನಮಸ್ಕಾರ ಮಾಡ್ತಾಳೆ ಸೊಸೆ ಕಾಡಿ ಹೋಗುವಾಗ ದ್ರೌಪದಿ. ಇಲ್ಲಿ ನೋಡಿ ಇಬ್ಬರ ಕ್ಯಾರೆಕ್ಟರ್ ಡಿಫರೆನ್ಸ್ ನೋಡಿ. ಇವಳಿಗೊಂದು ದೌರ್ಬಲ್ಯ ಇದೆ, ತನಗೆ ಇದ್ದ ದೌರ್ಬಲ್ಯವನ್ನು ತನ್ನ ಸೊಸೆಯಲ್ಲಿ ಹಾಗೆ ಮಾಡಬೇಡ ಅಂತ ಸೊಸೆಗೆ ಬುದ್ಧಿವಾದ ಹೇಳಿದ್ಲು. ಇದು ನಮ್ಮದೊಂದು ದೌರ್ಬಲ್ಯಪ್ಪ, ಕಷ್ಟದಲ್ಲಿದ್ದಾಗ ನಾವು ಹಂಗಿಸಿಬಿಡ್ತೇವೆ ಗಂಡಂದಿರನ್ನ, ಹಾಗೆ ಮಾಡಬೇಡ ಅಂತ ಹೇಳಿದ್ಲು. ಕೌಸಲ್ಯ ಹಾಗೆ ಮಾಡಿದವಳೆ, ಅದನ್ನು ತನ್ನ ಸೊಸೆಯಲ್ಲಿ ಹೇಳಿದ್ಲು. ಕುಂತಿ ಕಾಡಿಗೆ ಹೋಗುವಾಗ ಅತ್ತೆ ನಮಸ್ಕಾರ ಮಾಡಿ ಅಂತ, ಅತ್ತೆಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ಲು ದ್ರೌಪದಿ. ಅತ್ತೆಗೆ ನಮಸ್ಕಾರ ಮಾಡಿ ಹೋಗಿ ಬರ್ತೇನೆ ಅತ್ತೆ. ಅಲ್ಲಿ ನೋಡಿ ಮಗನಿಗೆ ತುಂಬ ಪ್ರೀತಿಯಿಂದ ನಾನೂ ಬರ್ತೇನೆ ನಿನ್ನ ಜೊತೆಗೆ, ಹೋಗಬೇಡ ನಿನ್ನನ್ನು ಬಿಟ್ಟು ನಾನು ಇರಲಾರೆ ಅಂತ ಹೇಳಿದ್ಲು. ಸೊಸೆಗಾಗುವಾಗ ನನ್ನ ಮಗನಿಗೆ ಚುಚ್ಚು ಮಾತಾಡಿ ನೋಯಿಸಬೇಡ ಕಾಡಿನಲ್ಲಿ ಅಂತ ಹೇಳಿದ್ಲು. ಸಹಜ, ಇದರಲ್ಲಿ ಅಸಹಜವಾದ್ದೇನೂ ಇಲ್ಲ. ಆದರೆ ಇಲ್ಲಿ ಈ ಕಾಂಟ್ರಾಸ್ಟ್ ನೋಡಿ, ಮಹಾಭಾರತದ ಕುಂತಿ ಬಹಳ ಎತ್ತರಕ್ಕೇರಿಬಿಡ್ತಾಳೆ, ಅದನ್ನು ಕಂಪೇರ್ ಮಾಡಿದಾಗ ಕೌಸಲ್ಯ ಬಹಳ ಕೆಳಕ್ಕೆ ಬಂದುಬಿಡ್ತಾಳೆ. ಕುಂತಿ ಹೋಗಿ ಧರ್ಮರಾಜ ನಮಸ್ಕಾರ ಮಾಡಿದ, ತಾಯಿ ಹೋಗಿ ಬರ್ತೇನೆ ಆಶೀರ್ವಾದ ಮಾಡು ಅಂತ. ಯದ್ಯೇವ ಮೇತದ ಅಜ್ಞಾಸ್ಯಂ ಮನೆ ವಾಸೋಹಿ ಓ ಧ್ರುವ ಶತ್ರುಶೃಂಗಾನ್ ಮೃದೆ ಪಾಂಡವ ನಾಗಮೇಶ್ಯಂ ಮನಃಯಂ. ಆಗ ಮಗನಿಗೆ ಒಂದು ಚಾಟಿಯೇಟು ಕೊಡ್ತಾಳೆ, ನನ್ನ ಜೊತೆಗೆ ನಿನ್ನ ಜೊತೆಗೆ ನಾನು ಬರ್ತೇನೆ, ಹೋ ಮಗ ನಿನ್ನನ್ನು ಬಿಟ್ಟಿರೋಲ್ಲ ಅಂತ ಹೇಳೋಲ್ಲ. ಅವಳು ಹೇಳ್ತಾಳೆ, ನನಗೆ ಗೊತ್ತಿರಲಿಲ್ಲಪ್ಪ ತಪ್ಪು ಮಾಡಿಬಿಟ್ಟೆ ಅಂತಾಳೆ. ಏನು ತಾಯಿ, ನೀನು ಹುಟ್ಟಿದ್ದೆ ಇಲ್ಲಿ ಹಿಮಾಲಯದಲ್ಲಿ ಶತಶೃಂಗ ಪರ್ವತದಲ್ಲಿ ಕಾಡಿನಲ್ಲಿ, ಪಾಂಡುರಾಜ ನಾನು ನಾವೆಲ್ಲ ಕಾಡಿನಲ್ಲಿದ್ದೆವು, ನೀನು ಕಾಡಿನಲ್ಲೇ ಹುಟ್ಟಿದವ, ನಿನಗೆ 16 ವರ್ಷ ಆಗುವವರೆಗೂ ಕಾಡಿನಲ್ಲಿದ್ದೆ. ಧರ್ಮರಾಜನಿಗೆ 16 ವರ್ಷ ಪಾಂಡುರಾಜ ಸಾಯುವಾಗ, ಭೀಮನಿಗೆ 15, ಧರ್ಮರಾಜನಿಗೆ 16, ಅರ್ಜುನನ 14ನೇ ವರ್ಷದ ಹುಟ್ಟುಹಬ್ಬದ ದಿವಸವೇ ಪಾಂಡುರಾಜ ಸತ್ತದ್ದು. ಅವಳು ಪಾಂಡುರಾಜ ತೀರಿಕೊಂಡ ಮೇಲೆ ನೀವು ಕ್ಷತ್ರಿಯರಾಗಿ ಬದುಕ್ತೀರಾ ಅಂತ ಆಸೆ ಪಟ್ಟು ಕಾಡಿನಿಂದ ಇಲ್ಲಿ ಕರ್ಕೊಂಡು ಬಂದೆ, ಆದರೆ ನೀನು ಮತ್ತು ಕಾಡಿಗೆ ಹೊರಟಿದ್ದೀಯ, ನಾನು ತಪ್ಪು ಮಾಡಿದೆ, ಅಲ್ಲೇ ಇರ್ಬೋದಿತ್ತು ಅಂತ ಹೇಳ್ಬಿಟ್ರು. ಎಂಥ ಪೆಟ್ಟು ನೋಡಿ ಮಗನಿಗೆ, ನಾನು ಅಲ್ಲೇ ಇರ್ಬೋದಿತ್ತು, ಬಂದದ್ದು ತಪ್ಪಾಯ್ತು, ನಾನು ಊರಿಗೆ ಕರ್ಕೊಂಡು ಬಂದದ್ದು ತಪ್ಪಾಯ್ತು. ನಿನ್ನ ಹಣೆಯಲ್ಲಿ ಕಾಡಿನಲ್ಲಿ ಇರೋದೇ ಬರೆದಿದೆ ಅಂತ ಗೊತ್ತಿದ್ದರೆ ನಾನು ಕಾಡಿನಿಂದ ನಾಡಿಗೆ ಕರ್ಕೊಂಡು ಬರ್ತಿರ್ಲಿಲ್ಲ ನಿನ್ನನ್ನು. ಮಗನಿಗೆ ಚಾಟಿ ಏಟ್ನಂಥ ಮಾತು ಹೇಳಿ ಕಳಿಸಿದ್ಲು. ಅತ್ತೆ ಆಶೀರ್ವಾದ ಮಾಡಿ ಅಂತ ದ್ರೌಪದಿ. ನತ್ವಾಂ ಸಂದೇಷ್ಟುಮಿಚ್ಛಾಮಿ ಭೂಷ್ಯತಂತೆ ಕುಲದ್ವಯಂ. ನನಗೆ ಏನಾದರೂ ಆಶೀರ್ವಾದ ಮಾಡಿ ತಾಯಿ, ಮಗು ನಿನಗೆ ಏನೂ ಆಶೀರ್ವಾದ ಮಾಡೋಲ್ಲ ಅಂದ್ಲು. ಯಾಕೆ, ನಿನಗೆ ಬುದ್ಧಿವಾದ ಆಶೀರ್ವಾದ, ಬುದ್ಧಿವಾದ ನಿನಗೇನು ಬುದ್ಧಿವಾದ ಇಲ್ಲ. ಯಾಕೆ, ನೀನು ಬಂದ ಮನೆಯನ್ನು ಹೊಕ್ಕ ಮನೆಯನ್ನು ಬಂದ ಮನೆಯನ್ನು ಎರಡು ಮನೆಯನ್ನು ಬೆಳಗಿಸಿದ ದೀಪ, ನಿನಗೆ ಯಾಕೆ ಆಶೀರ್ವಾದ ಅಂತ ಕೇಳಿಬಿಟ್ರು. ಅದು ಏನು ಮಾತು ನೋಡಿ, ನೀನು ತವರು ಮನೆಯನ್ನು ಸೇರಿದ ಮನೆಯನ್ನು ಭೂಷಿತಂತೆ ಕುಲದ್ವಯಂ, ಎರಡು ಮನೆಯನ್ನು ಬೆಳಗಿಸಿದ ಬೆಳಕು ನೀನು. ಇದು ಅತ್ತೆ ಬಾಯಿಂದ ಬಂದ ಮಾತು. ಇಂಥ ಅತ್ತೆ ಅಂದರೆ ಇರ್ತಾರೆ ನೋಡಿ, ಸೊಸೆಯನ್ನು ಹೊಗಳು ಅತ್ತೆ ಇದ್ದಾಳೆ ಅಂದರೆ ಎಷ್ಟು ಸಂತೋಷ ಆಗುತ್ತಲ್ವ. ಪ್ರಪಂಚದ ಮನೆವಾಳ್ತೆಯ 90% ಸಮಸ್ಯೆ ಇಂಥ ಅತ್ತೆಯಿಂದ ಇದ್ದರೆ ಪರಿಹಾರ ಆಗಿಬಿಡುತ್ತೆ, ಸಮಸ್ಯೆ ಇಲ್ಲ. ಇದು ಏನು ಅಂದರೆ, ಅತ್ತೆ ಅಂದರೆ ನಾನು ನನ್ನ ಅತ್ತೆಯಲ್ಲಿ ಒದ್ದಾಡಿದ್ದೇನೆ, ಅದನ್ನು ನನ್ನ ಸೊಸೆ ಮೇಲೆ ಅದನ್ನು ತೀರಿಸಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡು ಬಿಟ್ಟಿರ್ತಾರೆ ಅತ್ತೆ ಅಂದರು. ಈ ಸೊಸೆ ಕೂಡ ನಾನು ಅತ್ತೆ ಆಗುವ ಹಾಗೇ ಮಾಡಬೇಕು ಅಂತ ತೀರ್ಮಾನ ಬಿಡ್ತಾರೆ. ಇದು ಸಮಸ್ಯೆ ಆಗೋದು. ಯಾವ ಅತ್ತೆಗೂ ತಾನು ತನ್ನ ನಾನು ಈ ಸೊಸೆಯ ಸ್ಥಿತಿಯಲ್ಲಿದ್ದಾಗ ನಾನು ಕಷ್ಟಪಟ್ಟಿದ್ದೇನೆ, ಆ ಕಷ್ಟವನ್ನು ನನ್ನ ಸೊಸೆಗೆ ಕೊಡಬಾರದು ಅನ್ನೋ ಬುದ್ಧಿ ದೇವರು ಕೊಟ್ಟರೆ ಜೀವನದಲ್ಲಿ ಸಮಸ್ಯೆ ಇರೋಲ್ಲ ಪ್ರಾಯ. ಅದು ಕುಂತಿ ಅಂತೆ. ಕುಂತಿ ಹೇಳ್ತಾಳೆ, ನೀನು ಬಂದ ಮನೆಯನ್ನು ಬೆಳಗಿದ ಮಹಿಳೆ, ಹೆತ್ತ ಮನೆ ಸೇರಿದ ಮನೆ, ಎರಡು ಮನೆಯನ್ನು ಬೆಳಗಿದ ದೀಪ ನೀನು, ನಿನಗೇನು ಸಂದೇಶ, ನನ್ನ ಮಕ್ಕಳು ನಿನ್ನ ಕೈಯಲ್ಲಿ ಸುರಕ್ಷಿತ, ಹೋಗಿ ಬಾ ಅಂತಂದು ಬಿಡ್ತಾರೆ. ಗ್ರೇಟ್ ನೋಡಿ, ಕೌಸಲ್ಯಲ್ಲಿ ಕುಂತಿಯಲ್ಲಿ ಕೌಸಲ್ಯ ಹೇಳ್ತಾರೆ, ನನ್ನ ಮಗನನ್ನು ಹಂಗಿಸ್ಬೇಡ, ಅವನು ನೋಯಿಸ್ಬೇಡ ಅಂದರೆ ಎಲ್ಲೋ ಒಂದು ಸಣ್ಣತನ ಇದೆ ಒಳಗೆ, ಸಣ್ಣ ಒಂದು ಸಣ್ಣ ದೌರ್ಬಲ್ಯ. ಕುಂತಿ ಗ್ರೇಟ್ ಆಗಿಬಿಡ್ತು. ಇದು ಇದಕ್ಕೆ ಆ ಕ್ಯಾರೆಕ್ಟರ್ಗಳು ಹೇಗೆ ಚಿತ್ರಣ ಮಾಡಿದ್ದಾರೆ ಪ್ರಾಚೀನರು. ಇಂಥ ಮಾತು ಬಂದಾಗ ನೀನು ಹಂಗಿಸ್ಬೇಡ, ಸತ್ವಯ ನಾವು ಮಂತವ್ಯ ಪುತ್ರ ಪರವರಾಜಿತೋವನಂ, ನನ್ನ ಮಗನನ್ನು ಹಂಗಿಸ್ಬೇಡ ಕಾಡಿನಲ್ಲಿ ಅಂತ ಹೇಳಿದಾಗ
நமாம் அசஜ்ஜனேன ஆர்யா சமானைத்து மருகதி. தாயி, கெட்ட ஹெண்ணுமக்கள் சாரினாலும் நன்ன நிட்டு மாத்தாடுபேட அந்தாள சீதே. யாரோ ஒப்படி ஹெண்ணுமக்கள் ஹாகே மாடிதலு அந்த ಹಂಗಿಸಿ ಮಾತಾಡಿದ್ಲು ಅಂತ. ಅಂಥ ಕೆಟ್ಟ ಹೆಂಗಸರ ಸಾಲಿನಲ್ಲಿ ನನ್ನನ್ನು ಸೇರಿಸಿ ಮಾತಾಡಬೇಡ ಅತ್ತೆ, ನಾನು ಆ ಜಾತಿಗೆ ಸೇರಿದವಳಲ್ಲ ಎಂದೂ ರಾಮನಿಗೆ ಕೆಟ್ಟ ಮಾತಾಡೋಲ್ಲ. ನತ್ವಾಂ ಅಸಜ್ಜನೇನ ಆರ್ಯ ಸಮಾನಯಿತು ಅರ್ಹಸಿ, ನನ್ನನ್ನು ದುರ್ಜನರ ಸಮಾನವಾಗಿ ಪರಿಗಣಿಸಿ ನೀನು ಮಾತಾಡಬಾರದು. ನಾನು ಆ ಸಾಲಿಗೆ ಸೇರಿದ ಹೆಣ್ಣಲ್ಲ. ಅಭಿಜ್ಞಾಸ್ಮಿ ಯಥಾ ಭರ್ತು ವರ್ತಿತವ್ಯಂ ಶ್ರುತಮ್ಮಯ, ಗಂಡನ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ನನಗೆ. ನನಗೆ ತಾಯಿ ಮನೆಯಲ್ಲಿ ಅದನ್ನು ತರಬೇತಿ ಮಾಡಿ ಕಳಿಸಿದ್ದಾರೆ. ಶ್ರುತಮ್ಮಯ, ನಾನು ಅದರ ಬಗ್ಗೆ ಬೇಕಾದಷ್ಟು ಶಾಸ್ತ್ರಗಳನ್ನು ಓದಿ ತಿಳ್ಕೊಂಡಿದ್ದೇನೆ, ಅನುಭವದಿಂದ ತಿಳ್ಕೊಂಡಿದ್ದೇನೆ, ಶಾಸ್ತ್ರವನ್ನು ಒತ್ತುಕೊಂಡಿದ್ದೇನೆ. ನಾನು ತಿಳುವಳಿಕೆ ಇರುವ ಹೆಣ್ಣು, ಅದರಿಂದ ಎಲ್ಲೋ ತಿಳುವಳಿಕೆ ತಪ್ಪಿ ಅಂಥ ಮಾತು ತಪ್ಪಿಯಾದರೂ ನನ್ನ ಬಾಯಿಯಿಂದ ಬಂದೀತು ಅಂತ ದಯವಿಟ್ಟು ನಿರೀಕ್ಷೆ ಮಾಡಬೇಡಿ. ಸೀತೆ ಯಾವತ್ತೂ ಧರ್ಮ ತಪ್ಪಿ ನಡೆಯೋದಿಲ್ಲ, ನುಡಿಯೋದಿಲ್ಲ ಅಂತ. ಧರ್ಮಾಚ್ಚಾಲಯಿತು ನಾಹಂ ಅಲಂ ಚಂದ್ರಾದಿವ ಪ್ರಭಾ, ನನ್ನನ್ನು ಧರ್ಮದ ದಾರಿಯಿಂದ ತಪ್ಪಿಸುವುದು ಯಾರಿಗೂ ಸಾಧ್ಯವಿಲ್ಲ. ಹೇಗೆ ಅಂದರೆ, ಚಂದ್ರನಿಂದ ಬೆಳದಿಂಗಳನ್ನು ಬೇರ್ಪಡಿಸುವುದು ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಸೀತೆ ಮತ್ತು ಅವಳ ನಡೆ ಎಷ್ಟು ಪರಿಶುದ್ಧ ಅಂದರೆ ಅದು ಬೆಳದಿಂಗಳು, ಚಂದ್ರನ ಜೊತೆಗಿರುವ ಬೆಳದಿಂಗಳು, ಧರ್ಮದ ನಡೆ. ಅದನ್ನು ಬೇರ್ಪಡಿಸಿ ಬೆಳದಿಂಗಳಿಲ್ಲದ ಚಂದ್ರ ಇಲ್ಲ, ಧರ್ಮದ ನಡೆ ಇಲ್ಲದ ಸೀತೆ ಇಲ್ಲ. ನನ್ನನ್ನು ಆ ಕೆಟ್ಟ ಜನರ ಜೊತೆಗೆ ತುಲನೆ ಮಾಡಿ ದಯವಿಟ್ಟು ಮಾತಾಡಬೇಡಿ ಅತ್ತೆ ಅಂತ ನಮಸ್ಕಾರ ಮಾಡಿ ಹೊರಟು ಬಿಡ್ತಾರೆ. ಆದರೂ ಬಹಳ ರೋಚಕವಾದ ಇಬ್ಬರು ಅತ್ತೆ ಎಂದಿರು ಪೌರಾಣಿಕವಾಗಿ ಬರತಕ್ಕ ಎರಡು ಕ್ಯಾರೆಕ್ಟರ್ಗಳ ಅಧ್ಯಯನ ಬಹಳ ರೋಚಕ. ಅಲ್ಲ, ಇವಳು ಕೆಟ್ಟ ಮಾತೇನು ಆಡಲಿಲ್ಲ, ಆದರೂ ಒಂದು ಸಾಧ್ಯತೆಯನ್ನು ನೋವಿನಿಂದ ಆಡಿದ್ಲಷ್ಟೇ. ಆದರೆ ಕುಂತಿ ಬಹಳ ದೊಡ್ಡವಳಾಗಿ ಬಿಡ್ತಾಳೆ, ಅವಳು ಮಕ್ಕಳನ್ನ ಬೈದು ಬಿಡ್ತಾಳೆ. ಮತ್ತು ನನ್ನ ಮಕ್ಕಳನ್ನು ನಾನು ನಿನ್ನ ಕೈಯಲ್ಲಿ ಕೊಟ್ಟಿರೋದ್ರಿಂದ ಧೈರ್ಯವಾಗಿ ಕಳಿಸ್ತಾ ಇದ್ದೇನೆ, ಹೋಗಿ ಬಾ ಅಂತಂದು ಬಿಡ್ತಾಳೆ ಸೊಸೆಗೆ. ನಿನ್ನ ಕೈಯಲ್ಲಿ ಇರೋದ್ರಿಂದ ನನ್ನ ಮಕ್ಕಳು ಸುರಕ್ಷಿತ, ನನಗೆ ನಿಶ್ಚಿಂತೆಯಿಂದ ಹೋಗಿ ಬಾ ಇರ್ತೀನಿ ನಾನು, ಹೋಗಿ ಬಾ ಅಂತಂದು ಬಿಡ್ತಾಳೆ. ಅವಳು ಎಷ್ಟು ಎಚ್ಚರ ನೋಡಿ. ನಕುಲ ಸಹದೇವರ ಪತ್ನಿಯರನ್ನು ಮತ್ತೆಲ್ಲ ಪಾಂಡವರ ಜೊತೆ ಹೋಗಿರ್ತಾರೆ, ಬರೇ ದ್ರೌಪದಿ ಅಷ್ಟೇ ಅಲ್ಲ, ಮತ್ತೆ ಕರ್ಕೊಂಡು ಹೋಗ್ತಾರೆ ಧರ್ಮರಾಜನ ಹೆಂಡತಿ ದೇವಕಿ, ಸುಭದ್ರೆ ಅರ್ಜುನ ಹೆಂಡತಿ ಸುಭದ್ರೆ ಎಲ್ಲ ಕಾಡಿ ಹೋಗಿರ್ತಾರೆ. ಮತ್ತೆ ಒಬ್ಬೊಬ್ಬನೇ ಕೃಷ್ಣ ಬಂದು ಸುಭದ್ರೆಯನ್ನು ಕರ್ಕೊಂಡು ಹೋಗ್ತಾನೆ, ಶಿಶುಪಾಲನ ಮಗ ದೃಷ್ಟಕ್ಕೆತ್ತು ಬಂದು ದೇವಕಿಯನ್ನು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಆದರೆ ನಕುಲ ಸಹದೇವರ ಹೆಂಡಂದಿರು ಮನೆಯಲ್ಲೇ ಇರ್ತಾರೆ, ಅವರು ಕಾಡಿ ಹೋಗೋಲ್ಲ, ಕುಂತಿ ಜೊತೆಗಿರ್ತಾರೆ ಅವರು. ಎಷ್ಟು ಎಚ್ಚರ ನೋಡಿ, ಯಾಕೆಂದರೆ ಅವರಿಬ್ಬರು ಗರ್ಭಿಣಿಯರಿದ್ದರು ಕಾಡಿ ಹೋಗುವಾಗ ಗಂಡಂದಿರು. ಅವರಿಬ್ಬರು ಬಾಣಾಂತರ ಮಾಡಲಿಕ್ಕೆ ತಾನು ನಿಲ್ತಾಳೆ, ಅವಳ ಮನೇಲಿ ಉಳಿಸ್ಕೊಂಡು ಬಿಡ್ತಾಳೆ, ಇವ್ರನ್ನ ಕಳಿಸ್ಬಿಡ್ತಾಳೆ. ಇಲ್ಲಿ ಆ ಪ್ರಶ್ನೆ ಏನೂ ಇಲ್ಲ, ಯಾಕೆಂದರೆ ಇಲ್ಲಿ 5 ಜನ ಅಲ್ಲ 4 ಜನ ತಮ್ಮಂದಿರು ಕಾಡಿಗೆ ಹೋಗೋಲ್ಲ. ಇಲ್ಲಿ ಹೋಗುವಂಥದ್ದು ಲಕ್ಷ್ಮಣ ರಾಮ. ಲಕ್ಷ್ಮಣನ ಹೆಂಡತಿ ಒಬ್ಬಳು ಹೋಗಬೇಕಿತ್ತು, ಅದ್ರ ಮುಂದೆ ನೋಡೋಣ ಆ ವಿಷಯ, ಅದೊಂದು ಸಮಸ್ಯೆ ಮಾತ್ರ ಉಳಿದಿದೆ. ರಾಮನ ಹೆಂಡತಿ ಹೊರಟು ಬಿಟ್ಟಿದ್ದಾರೆ ಒಟ್ಟಿಗೆ, ಲಕ್ಷ್ಮಣನ ಹೆಂಡತಿ ಉರ್ಮಿಳೆ ಕಾಡಿಗೆ ಬರಲಿಲ್ಲ, ಲಕ್ಷ್ಮಣ ಒಬ್ಬನೇ ಹೋಗಿದ್ದಾನೆ. ಅದು ಏನು ಅಂತ ಮುಂದೆ ನೋಡೋಣ. ಅಂತೂ ಇಬ್ಬರಿಬ್ಬರು ಆಶೀರ್ವಾದ ಪಡೆದರು, ಕೈಕೇಯಿಗೂ ನಮಸ್ಕಾರ ಮಾಡಿದ ರಾಮಚಂದ್ರ, ಆಶೀರ್ವಾದ ಮಾಡಿದ, ಸುಮಿತ್ರಿಗೆ ನಮಸ್ಕಾರ ಮಾಡಿದ. ಅಲ್ಲಿಗೆ ಮುಗಿಲಿಲ್ಲ ರಾಮಚಂದ್ರನ ಸೌಜನ್ಯ. ರಾಮಚಂದ್ರ ಕಾಡಿಗೆ ಹೋಗ್ತಾನೆ ಅಂತನ್ನುವಾಗ ದಶರಥನ 350 ಜನ ಮಡದಿಯರಿದ್ದಾರಲ್ಲ, ರಾಣಿಯರಲ್ಲ ಪತ್ನಿಯರು, 3 ಜನ ರಾಣಿಯರು, 350 ಮಂದಿ ಪತ್ನಿಯರಿದ್ದ ಅರ್ಧ ಶತಾಹ 350 ಮಂದಿ ಕೂಡ. ಆ 350 ಮಂದಿ ಸಾರ್ಧ ಸಪ್ತಶತಾಹ ಅಂತ, 700 ಅರ್ಧ ಅಂತ, 700 ಅರ್ಧ ಹೆಂಡಂದಿರು. ಅಂದರೆ 350 ಜನ ಹೆಂಡಂದಿರಿದ್ರಲ್ಲ, ಅವರೆಲ್ಲ ರಾಮ ಹೋಗ್ತಾನೆ ಅಂದರೆ ಗೋಳೋ ಅಂತ ಅಳ್ತಾ ನಿಂತುಬಿಟ್ಟಿದ್ದಾರೆ. ಇಡೀ ಅಂತಃಪುರದಲ್ಲಿ ಅರಮನೆಯ ಸಭೆಯಲ್ಲಿ ಬರೀ ಅಳು 350 ಜನ ರಾಜಪತ್ನಿಯರು ಅಳ್ತಾ ನಿಂತಿದ್ದಾರೆ. ನಿಜವಾಗಿ ರಾಮಚಂದ್ರ ಹೋಗಿ, ಯಾಕೆಂದರೆ ಇವನು ಹಿರಿಯ ರಾಣಿಯ ಮಗ, ಅವ್ರ ಪತ್ನಿಯರು ಅಂದರೆ ಜನಾನಾಣದಲ್ಲಿ ಜಾಗ ಭರ್ತಿಗೆ, ಅವರಿಗೇನು ಅರಮನೆಯಲ್ಲಿ ರಾಣಿಯರ ಸ್ಥಾನಮಾನ ಇಲ್ಲ, ಯಾವ ರಾಜಕುಮಾರರು ಅವರನ್ನು ಹೋಗಿ ಅಡ್ಡ ಬೀಳೋದಿಲ್ಲ. ಆದರೆ ರಾಮಚಂದ್ರ ಹಾಗಲ್ಲವಲ್ಲ, ಅವನು ಹೋಗ್ತಾನೆ 350 ಜನ ತಾಯಂದಿರಿಗೂ ನಮಸ್ಕಾರ ಮಾಡ್ತಾನೆ.
ಅದು ರಾಮಚಂದ್ರನಿಗೆ ಮಾತ್ರ ಸಾಧ್ಯವಾದ ಸೌಜನ್ಯ. ಬರೀ ನಮಸ್ಕಾರ ಮಾಡಿ ಹೋಗಿ ಬರ್ತೇನೆ ಅಂತ ಅಷ್ಟೇ ಅಲ್ಲ, ಅವನು ಹೇಳುವ ಮಾತು ಕೇಳಿ, ಅಂದರೆ ಒಂದೊಂದು ನಡೆ ಒಂದೊಂದು ಮಾತು ನಮ್ಮ ಜೀವನಕ್ಕೆ ಒಂದೊಂದು ರಕ್ಷೆ. ಅದು ನಾವು ಹೇಗೆ ನಡ್ಕೋಬೇಕು ಅನ್ನೋ ಪಾಠ ಅವನು ಹೇಳ್ತಾನೆ. ಅವರ ಹತ್ರ ಎಲ್ಲ ಜನರನ್ನು ಕೈ ಮುಗಿದು ಹೇಳ್ತಾನೆ, ಸಂವಾಸಾತ್ ಪರುಷಂ ಕಿಂಚಿತ್ ಅಜ್ಞಾನಾದಪಿ ಅಜ್ಞಾನದ್ವಾಪಿ ಯತ್ಕೃತಂ. ನಾನು ತುಂಬ ಸಲುಗೆಯಿಂದ ಅಥವಾ ತಿಳುವಳಿಕೆ ಇಲ್ಲದೆ ಚಿಕ್ಕವ, ನಾನು ನಿಮ್ಮ ಮುಂದೆ ತಿಳುವಳಿಕೆ ಇಲ್ಲದೆ ಅಥವಾ ಏನೋ ಸಲುಗೆಯಿಂದ ನಿಮಗೆ ನೋವಾಗುವಂಥ ಏನಾದರೂ ಮಾತನ್ನಾಡಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನನ್ನು ಕಳಿಸಿಕೊಡಿ. ಇದು ರಾಮಚಂದ್ರನ ಸೌಜನ್ಯದ ಪರಾಕಾಷ್ಠೆ. ಸಂವಾದಾತ್ ತುಂಬ ಸಲುಗೆಯಿಂದ, ಅಜ್ಞಾನದ್ವಾಪಿ ಅಥವಾ ತಿಳುವಳಿಕೆ ಇಲ್ಲದೆ, ಪರುಷಂ ಕಿಂಚಿತ್ ಯತ್ಕೃತಂ, ಏನಾದರೂ ನಿಮಗೆ ನೋವಾಗುವಂಥ, ಹಾರ್ಷ್ ಅಂತೇವಲ್ಲ ಇಂಗ್ಲೀಷ್ನಲ್ಲಿ ಪರುಷ, ಸ್ವಲ್ಪ ಕ್ರೂರವಾದ ನಿಮಗೆ ನೋವಾಗುವಂಥ ಗಡಸು ಮಾತನ್ನು ಏನಾದರೂ ಆಡಿದ್ದರೆ, ತನ್ಮೇ ಸಮನು ಜಾನೀತ, ದಯವಿಟ್ಟು ನೀವೆಲ್ಲರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ಕ್ಷಮಿಸಿ. ಸರ್ವಾಶ್ಚ ಆಮಂತ್ರಯಾಮಿ ವಹ, ನಿಮ್ಮನ್ನು ಎಲ್ಲರನ್ನು ಬೀಳ್ಕೊಟ್ಟು ಹೋಗ್ತಾ ಇದ್ದೇನೆ, ದಯವಿಟ್ಟು ಪ್ರೀತಿಯಿಂದ ಆಶೀರ್ವದಿಸಿ ಕಳಿಸಿಕೊಡಿ. ಇದು ರಾಮಚಂದ್ರ ನೂರೇ ವಜ್ರ ಹೆಣ್ಮಕ್ಳ ಹತ್ರ ಹೇಳಿದ ಮಾತು. ಎಲ್ಲರ ಹತ್ರವೂ ಗೌರವ, ಎಲ್ಲರ ಹತ್ರ ಕೃಷ್ಣನು ಇದೇ ಥರ ಮಾಡ್ತಾ ಇದ್ದ ನೋಡಿ. ಕೃಷ್ಣ ಅದು ಮಹಾಭಾರತ, ಇದು ಭಗವಂತನ ಅವತಾರದಲ್ಲಿ ಒಂದು ಆಶ್ಚರ್ಯ ಏನು ಅಂದರೆ, ಅವನು ದ್ವಾರಕೆಯಿಂದ ಹಸ್ತಿನಪುರಕ್ಕೆ ಬಂದರೆ ಪಾಂಡವರಿದ್ದಲ್ಲಿಗೆ ಅಥವಾ ಇಲ್ಲಿಂದ ದ್ವಾರಕೆಗೆ ಹೋದರೆ ಎಷ್ಟು ಮಂದಿ ದೊಡ್ಡವರಿದ್ದರು ಅಷ್ಟೂ ಜನರಿಗೆ ನಮಸ್ಕಾರ ಮಾಡ್ತಿದ್ದಂತೆ ಬಂದ ತಕ್ಷಣ. ಹಿರಿಯರಿಗೆ ಸಮಾನ ವಯಸ್ಕರನ್ನು ಅಪ್ಪಿಕೊಳ್ಳುವುದು, ಹಿರಿಯರಿಗೆ ನಮಸ್ಕಾರ ಬಂದರೆ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಿದ್ದ. ಧರ್ಮರಾಜ ಕೃಷ್ಣ ಅಂತಂದರೆ ಪರಮ ಗೌರವ, ಆದರೆ ವಯಸ್ಸಿನಲ್ಲಿ ದೊಡ್ಡವ, ಒಂದೂವರೆ ವರ್ಷ ದೊಡ್ಡವ. ಧರ್ಮರಾಜನಿಗೆ ನಮಸ್ಕಾರ, ಭೀಮನನ್ನು ಅಪ್ಪಿಕೊಳ್ತಾ ಇದ್ದ, ಭೀಮಾರ್ಜುನರನ್ನು ಅಪ್ಪಿಕೊಳ್ತಾ ಇದ್ದ, ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಿದ್ದ ಕೃಷ್ಣ. ಕುಂತಿಗೆ ಹೋಗಿ ಮೊದಲು ನಮಸ್ಕಾರ ಮಾಡಬೇಕು, ಅತ್ತೆ ಹೇಗಿದ್ದೀಯಾ. ಆಮೇಲೆ ಇದಾಯ್ತಲ್ಲ, ಬಂಧುಗಳಲ್ಲಿ ದೊಡ್ಡವರನ್ನು ನಮಸ್ಕರಿಸಿ ಚಿಕ್ಕವರನ್ನೆಲ್ಲ ಅಪ್ಪಿಕೊಂಡು, ಆಮೇಲೆ ಹೇಳ್ತಾರೆ ಪ್ರತಿಯೊಬ್ಬರ ಹೆಸರು ಕರೆದು ಕೆಲಸದ ಆಳುಗಾಳುಗಳನ್ನು ದಾಸ ದಾಸಿಯರನ್ನು ಕೂಡ ಅಪ್ಪಿಕೊಂಡು ಆಶೀರ್ವಾದ ಮಾಡ್ತಿದ್ದ. ಅದು ಕೃಷ್ಣನ ಕ್ರಮ, ಎಲ್ಲರನ್ನು ಮಾತಾಡಿಸ್ಬೇಕು, ಎಲ್ಲರ ಹೆಸರು ಕರೆದು ಹೇಗಿದ್ದೀಯಾ ಅಂತ ಹೇಳಿ ಪ್ರೀತಿಯಿಂದ ಅಪ್ಪಿಕೊಂಡು ಕಳಿಸ್ಬೇಕು. ಪ್ರಾಯ ಆ ರೀತಿ ರಾಮಚಂದ್ರ ಮತ್ತು ಕೃಷ್ಣ ಬಿಟ್ಟರೆ ಇನ್ಯಾರು ಮಾಡಿದ್ದನ್ನು ನಾವು ದಾಖಲೆ ಮಾಡಿಲ್ಲ ಪುರಾಣ ಶಾಸ್ತ್ರ. ಅದು ಭಗವಂತನ ಅವತಾರದಲ್ಲಿ ಎಲ್ಲರನ್ನೂ ಪ್ರೀತಿಸಬೇಕು, ಪ್ರಾಣಿ ಮಾತ್ರವನ್ನು ಪ್ರೀತಿಸಬೇಕು ಅಂತ, ಅದು ಮುಂದೆ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಎಲ್ಲರನ್ನು ಬೀಳ್ಕೊಟ್ಟು ಮತ್ತೆ ಹಿರಿಯರಿಗೆ ನಮಸ್ಕಾರ ಮಾಡಿದ್ದು, ಅಲ್ಲಿ ತುಂಬ ವಿರೋಧಗಳೆಲ್ಲ ಬಂದಿದೆ, ನಾನು ಕಥೆಯನ್ನು ಹೇಳ್ತಾ ಇಲ್ಲ, ಬರೇ ಕ್ಯಾರೆಕ್ಟರ್ಗಳು ಹೇಗೆ ನಡ್ಕೊಂಡು ಆ ಸಂದರ್ಭದಲ್ಲಿ ಅನ್ನುವಂಥದ್ದು. ವಸಿಷ್ಠರು ಸುಮಂತ್ರ ಇವರೆಲ್ಲ ವಿರೋಧ ಮಾಡಿದ್ದಿದೆ, ರಾಮ ಹೊರಡೋದಕ್ಕೆ ತಡೆದಿದ್ದಾರೆ ಅವರು. ವಸಿಷ್ಠರು ಹೇಳ್ತಾರೆ ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದು ರಾಮನನ್ನಲ್ವ, ಅವಳು ಹೋಗಲಿ, ರಾಮ ಕಾಡಿಗೆ ಹೋಗಲಿ, ನನ್ನಿಂದ ಅಡ್ಡಿ ಇಲ್ಲ. ಮತ್ತೆ ಅಧಿಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಕೃತ ಮಾಸನಂ, ರಾಮನ ಕಾಡಿಗೆ ಹೋಗಲಿ, ರಾಮ ಬರೋ ತನಕ ಸೀತೆ ರಾಣಿಯಾಗಿ ರಾಜ್ಯವನ್ನು ಆಳ್ಲಿ. ವಸಿಷ್ಠರು ಹೇಳ್ತಾರೆ ಸೀತೆ ಯಾಕೆ ಹೋಗ್ಬೇಕು ಕಾಡಿಗೆ, ಸೀತೆ ಸಿಂಹಾಸನ ಕೂಡಲಿ, ನಾವೆಲ್ಲ ಇದ್ದೇವೆ ಆಡಳಿತಕ್ಕೆ, ಸಿಂಹಾಸನ ಕೂಡಲಿಕ್ಕೆ ಸೀತೆ ಇದ್ದಾಳೆ, ರಾಮ ಬರೋ ತನಕ ಸೀತೆ ರಾಣಿ ಆಗಲಿ, ಅರಾಜಕ ಆಗೋದು ಬೇಡ ಈ ದೇಶ ಅಂತ ಅಂದ್ಬಿಡ್ತಾರೆ ವಸಿಷ್ಠರು. ಅವ್ರು ಯಾಕೆ ಹಾಗೆ ಹೇಳ್ತಾರೆ ಅಂತ ಗೊತ್ತಿದೆ, ಸೀತೆ ರಾಮನನ್ನು ಬಿಟ್ಟು ನಿಲ್ಲೋಲ್ಲ ಅಂತ ಗೊತ್ತಿದೆ. ಆದರೆ ಅವರಿಗೊಂದು ಅಪವಾದ ಬರಬಾರ್ದಲ್ಲ, ಏನು ದಶರಥ ಹೇಳಿದ್ದು ಮುಹೂರ್ತ ಅವರು ಹೇಳಿದ್ದಲ್ಲ, ಅದನ್ನ ಅವರು ಒಪ್ಪಿಗೆ ಕೊಟ್ಟದ್ದಲ್ಲ, ನನಗೆ ಇಷ್ಟೇ ಇಲ್ಲ ಅಂತ ಸೂಚಿಸ್ಬೇಕಿತ್ತು, ಅದಕ್ಕೋಸ್ಕರ ಹೇಳಿದ್ರಷ್ಟೇ. ಸೀತೆ ಸಿಂಹಾಸನ ಇರಲಿ, 14 ವರ್ಷ ಸೀತೆ ಅಯೋಧ್ಯೆ ರಾಣಿ ಆಗಲಿ, ಆಮೇಲೆ ರಾಮ ಬಂದ ಮೇಲೆ ಸೀತಾರಾಮರಾಗಲಿ ಅಂತಂದ್ಬಿಟ್ರು ವಸಿಷ್ಠರು. ಆದರೆ ಸೀತೆ ಕೇಳಲಿಲ್ಲ, ಅದು ನಡೆಯಲಿಲ್ಲ, ಆಯಿತು, ಎಲ್ಲರಿಗೂ ನಮಸ್ಕಾರ ಮಾಡಿ ಹೊರಟ.